ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮ್ಮ ಒಂದು ಜಿಮೇಲಲ್ಲಿ ಹೇಗೆ ಸಿಗ್ನೇಚರ್ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ನೀವೊಂದು ಇಮೇಲ್ ಬರಿಬೇಕಾದ್ರೆ ಆ ಇಮೇಲ್ ಎಂಡಲ್ಲಿ ಬೈ ಡಿಫಾಲ್ಟು ಒಂದು ಡಿಫಾಲ್ಟ್ ಸಿಗ್ನೇಚರ್ ಬರಬೇಕು. ಆ ಡಿಫಾಲ್ಟ್ ಸಿಗ್ನೇಚರ್ನ ಹೇಗೆ ನಿಮ್ಮ ಜಿಮೇಲ್ನಲ್ಲಿ ಆ್ಯಡ್ ಮಾಡೋದು ಅಂತ ನೋಡೋಣ. ಸೇಮ್ ಸ್ಟೆಪ್ನ ನೀವು ಬೇರೆ ಇಮೇಲ್ ಸರ್ವಿಸ್ ಪ್ರೊವೈಡರ್ ಅಥವಾ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಓಕೆ, ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಒಂದು ಸಿಗ್ನೇಚರ್ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ? ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐ ಡಿ ಇರ್ಬೋದು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಥವಾ ನಿಮ್ಮ ಕಂಪ್ನಿ ನೇಮ್ ಅಥವಾ ಡೆಸಿಗ್ನೇಷನ್, ಇದೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಟ್ ನಿಮ್ಮ ಸಿಗ್ನೇಚರ್ನ ಅವರು ರೆಫರ್ ಮಾಡಿ ನಿಮ್ಮ ಡೆಸಿಗ್ನೇಷನ್ ಏನು, ಯಾವ ಕಂಪ್ನಿಯಿಂದ ನೀವು ಮೇಲ್ ಮಾಡ್ತಿದ್ದೀರಾ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು, ಇಫ್ ದೇ ವಾಂಟ್ ಟು ಕಾಂಟ್ಯಾಕ್ಟ, ಆಲ್ ದೋಸ್ ಇನ್ಫಾರ್ಮೇಷನ್ನ ನೀವು ಸಿಗ್ನೇಚರಲ್ಲಿನೇ ಆ್ಯಡ್ ಮಾಡ್ಬೋದು. ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ಜಿಮೇಲ್ನಲ್ಲಿ ಹೇಗೆ ಆ ಸಿಗ್ನೇಚರ್ ಬೈ ಡಿಫಾಲ್ಟ್ ಬರೋ ಥರ ಮಾಡೋದು ಮತ್ತು ನಿಮ್ಮ ಸಿಗ್ನೇಚರ್ನ ಹೇಗೆ ಕ್ರಿಯೇಟ್ ಮಾಡಿ ಸೇವ್ ಮಾಡೋದು ಅಂತ ನೋಡೋಣ. ನಾನು ಇವಾಗ ನನ್ನ ಜಿಮೇಲ್ ಅಕೌಂಟಲ್ಲಿದ್ದೀನಿ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಕಂಪೋಸ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ನ್ಯೂ ಇಮೇಲ್ ಐ ಡಿ ಟೈಪ್ ಮಾಡೋ ಅಥವಾ ನ್ಯೂ ಇಮೇಲ್ನ ಕಂಪೋಸ್ ಮಾಡೋಕ್ಕೆ ಒಂದು ವಿಂಡೋ ಬರುತ್ತೆ. ನೀವಿಲ್ಲಿ ನೋಡ್ಬೋದು ರೆಸಿಪಿಯೆಂಟ್, ನೀವು ಯಾರಿಗೆ ಕಳಿಸ್ಬೇಕು ಅವ್ರ ಇಮೇಲ್ ಐ ಡಿಯಲ್ಲಿ ಎಂಟರ್ ಮಾಡಬೇಕಾಗತ್ತೆ, ಮೇಲ್ ಸಬ್ಜೆಕ್ಟ್ ಎಂಟರ್ ಮಾಡಬೇಕಾಗತ್ತೆ, ಸಿಗ್ನೇಚರ್ ಇಲ್ಲಿ ಕಂಟೆಂಟ್ ಆ್ಯಡ್ ಮಾಡ್ತೀರಾ ಈ ಬಾಡಿ ಸೆಕ್ಷನಲ್ಲಿ, ಬಟ್ ಇಲ್ಲಿ ಏನು ಸಿಗ್ನೇಚರ್ ಬಂದಿಲ್ಲ. ಇವಾಗ ಬೈ ಡಿಫಾಲ್ಟು ನಾವು ಕಂಪೋಸ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಸಿಗ್ನೇಚರ್ ಹೇಗೆ ಬರೋ ರೀತಿ ಮಾಡೋದು ಅಂತ ನೋಡೋಣ. ಸೊ ನೀವು ಜಿಮೇಲಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ನೋಡಿ, ಸೆಟ್ಟಿಂಗ್ ಬಟನ್ ಇದೆ. ಈ ಸೆಟ್ಟಿಂಗ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮೋಸ್ಟ್ ಕಾಮನ್ಲಿ ಯೂಸ್ ಸೆಟ್ಟಿಂಗ್ಸ್ ಬರುತ್ತೆ, ಬಟ್ ನಾವೇನು ನೋಡಬೇಕು ಅಂದರೆ ಸಿ ಆಲ್ ಸೆಟ್ಟಿಂಗ್ಸ್ ಈ ಆಪ್ಷನ್ನ ಚೂಸ್ ಮಾಡಬೇಕು. ಈ ಆಪ್ಷನ್ನ ಚೂಸ್ ಮಾಡಿದಾಗ ನೀವಿಲ್ಲಿ ನೋಡ್ಬೋದು ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ ಟು ಕಸ್ಟಮೈಸ್ ಯುವರ್ ಜಿಮೇಲ್ ಇನ್ಬಾಕ್ಸ್ ಅಥವಾ ಜಿಮೇಲ್ ಐ ಡಿನ ಕಸ್ಟಮೈಸ್ ಮಾಡೋದಕ್ಕೆ. ನೀವಿಲ್ಲಿ ನೋಡ್ಬೋದು ಫೋನ್ ನಂಬರ್ನ, ಸೊ ಯಾವ ಪರ್ಟಿಕ್ಯುಲರ್ ಡಿಫಾಲ್ಟ್ ಕಂಟ್ರಿ ಅಂತ ಇರುತ್ತೆ, ಡಿಫಾಲ್ಟ್ ರಿಪ್ಲೈ ಬಿಹೇವಿಯರು, ರಿಪ್ಲೈ ಆರ್ ರಿಪ್ಲೈ ಆಲ್ ಅಂತ ಇರುತ್ತೆ. ಓಕೆ, ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ನೀವು ಕೆಳಗಡೆ ಬಂದರೆ ನಿಮಗೆ ಒಂದು ಕಡೆ ಸಿಗ್ನೇಚರ್ ಅಂತ ಕಾಣಿಸುತ್ತೆ. ಓಕೆ, ಅಪೆಂಡ್ ಅಟ್ ದ ಎಂಡ್ ಆಫ್ ಆಲ್ ಔಟ್ ಗೋಯಿಂಗ್ ಮೆಸೇಜ್. ಈ ಸಿಗ್ನೇಚರು ಎಲ್ಲ ಹೊರ ಹೋಗುವ ಮೆಸೇಜ್, ಅಂದರೆ ನೀವು ಯಾವುದಕ್ಕೆ ರಿಪ್ಲೈ ಮಾಡಿದ್ರು ಅಥವಾ ಹೊಸ ಮೇಲ್ನ ಕ್ರಿಯೇಟ್ ಮಾಡಿದ್ರು ಕೂಡ ಈ ಸಿಗ್ನೇಚರ್ ಅಪೆಂಡ್ ಆಗುತ್ತೆ. ಆ್ಯಸ್ ಆಫ್ ನಾವು ಇಲ್ಲಿ ನೋಡ್ಬೋದು ನಾವು ನೋ ಸಿಗ್ನೇಚರ್ ಅಂತ ಕಾಣಿಸ್ತಾ ಇದೆ. ಸೊ ಕ್ರಿಯೇಟ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಕ್ರಿಯೇಟ್ ನ್ಯೂ. ಮತ್ತೆ ಒಂದ್ಸರಿ ನೋಡೋಣ ಈ ಆಪ್ಷನ್ಸ್ಗೆ ಎಲ್ಲಿಂದ ಬರಬೇಕು. ನಿಮ್ಮ ಜಿಮೇಲ್ಗೆ ಲಾಗಿನ್ ಆದ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್ ಬಟನ್ ಇದೆಯಲ್ಲ, ಸೆಟ್ಟಿಂಗ್ಸ್ ಬಟನ್ ಕ್ಲಿಕ್ ಮಾಡಿ ಸಿ ಆಲ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಚೂಸ್ ಮಾಡಿ. ಚೂಸ್ ಮಾಡಾದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಟ್ಯಾಬ್ ಓಪನ್ ಆಗುತ್ತೆ, ಅದರಲ್ಲಿ ಜನರಲ್ ಟ್ಯಾಬಲ್ಲಿ ನೀವು ಕೆಳಗಡೆ ಬಂದರೆ ಸಿಗ್ನೇಚರ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನೋ ಸಿಗ್ನೇಚರ್, ಆಬ್ವಿಯಸ್ಲಿ ಯಾವುದು ಸಿಗ್ನೇಚರ್ ಕ್ರಿಯೇಟ್ ಆಗಿಲ್ಲ. ಕ್ರಿಯೇಟ್ ನ್ಯೂ. ಮೈ ಡಿಫಾಲ್ಟ್ ಸಿಗ್ನೇಚರ್ ಅಂತ ಈ ಸಿಗ್ನೇಚರ್ಗೆ ಹೆಸರು ಕೊಡ್ತಾ ಇದ್ದೀನಿ, ಕ್ಲಿಕ್ ಆನ್ ಕ್ರಿಯೇಟ್. ನೀವಿಲ್ಲಿ ನೋಡ್ಬೋದು ಮೈ ಡಿಫಾಲ್ಟ್ ಸಿಗ್ನೇಚರ್ ಇದೆ. ಸೊ ಇಲ್ಲಿ ಆ ಸಿಗ್ನೇಚರ್ಗೆ ಎಂಟ್ರಿನ ಆ್ಯಡ್ ಮಾಡ್ಬೋದು. ಅಂದರೆ ಏನು ಕಂಟೆಂಟ್ನ, ಥ್ಯಾಂಕ್ಸ್ ಅಂಡ್ ಗಾಡ್ಸ್. ಸೊ ಇವಾಗ ನಿಮ್ಮ ಹೆಸರು ಟೈಪ್ ಮಾಡಿ, ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಅನ್ನೋದು ಒಂದು ಕೈಂಡ್ ಗೆಸ್ಚರ್, ಗ್ರೀಟಿಂಗ್ ಇರುತ್ತೆ. ಸೊ ವೇಣುಗೋಪಾಲ್ ಎಮ್ ಎನ್. ಸೊ ನಿಮ್ಮ ಇಮೇಲ್ ಐ ಡಿ ಆ್ಯಡ್ ಮಾಡಿ, ವೇಣು ಅಟ್ ಜಿಮೇಲ್ ಡಾಟ್ ಕಾಮ್. ಸೊ ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಮೊಬೈಲ್ ನಂಬರ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಓಕೆ, ಫಾಲೋಡ್ ಬೈ ನೀವು ನಿಮ್ಮ ಕಂಪನಿ. ಫಾರ್ ಎಕ್ಸಾಂಪಲ್ ನಾನು ಸಿಇಒ ಕನ್ನಡ ಜ್ಞಾನ ಭಂಡಾರ. ಗೊತ್ತಾಯ್ತಲ್ಲ, ನೀವು ಇದ್ರದ್ದು ಫಾರ್ಮ್ಯಾಟ್ ಕೂಡ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬೋಲ್ಡ್ ಆಗಿ ಡಿಸ್ಪ್ಲೇ ಆಗಬೇಕು ಅಂದರೆ ಬೋಲ್ಡ್. ಜನರಲ್ ಆಗಿ ಬೋಲ್ಡ್ ಎಲ್ಲ ಮಾಡೋಂಥ ನೆಸೆಸಿಟಿ ಇಲ್ಲ, ಬಿಕಾಸ್ ನಮ್ಮ ಎಲ್ಲ ಮೇಲ್ಸನ್ನು ನಾರ್ಮಲ್ ಪ್ಲೇನ್ ಟೆಕ್ಸ್ಟಲ್ಲಿ ಕಳಿಸ್ತೀವಿ. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಟು ಮೇಕ್ ಯುವರ್ ಸಿಗ್ನೇಚರು ಫಾಂಟ್ ಕಲರ್ ಚೇಂಜ್ ಮಾಡೋದಿರ್ಬೋದು ಅಥವಾ ಪ್ಯಾಟ್ರನ್ ಚೇಂಜ್ ಮಾಡೋದಿರ್ಬೋದು ಅಥವಾ ಫಾಂಟ್ ಡಿಸೈನ್ ಚೇಂಜ್ ಮಾಡೋದಿರ್ಬೋದು, ಅದೆಲ್ಲ ಮಾಡ್ಬೋದು. ಓಕೆ, ಮತ್ತು ಇಮೇಜ್ ಕೂಡ ಆ್ಯಡ್ ಮಾಡ್ಬೋದು, ನಿಮ್ಮ ಕಂಪ್ನಿ ಇಮೇಜ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇದಾದಮೇಲೆ ನೀವೇನು ಮಾಡಬೇಕು, ಜಸ್ಟ್ ಕೆಳಗಡೆ ಬನ್ನಿ, ಸೇವ್ ಚೇಂಜಸ್. ನೀವಿಲ್ಲಿ ನೋಡಿದ್ರಲ್ಲ ನಮ್ಮ ಇಮೇಲ್ ಸಿಗ್ನೇಚರ್ ಕ್ರಿಯೇಟ್ ಆಗಿದೆ, ಇಲ್ಲಿ ಎಂಟರ್ ಮಾಡಿರೋದು
ಎಂಟರ್ ಮಾಡಾದಮೇಲೆ ನಾವು ಕ್ಲಿಕ್ ಆನ್ ಸೇವ್ ಚೇಂಜಸ್ ಮಾಡಿದ್ವಿ. ಸೇವ್ ಚೇಂಜಸ್ ಮಾಡಿದ್ರೂ ಕೂಡ ನಾವು ಕಂಪೋಸ್ ಬಟನ್ನ ಕ್ಲಿಕ್ ಮಾಡಿದ್ರೆ ಏನೂ ಕೂಡ ನಮ್ಮ ಸಿಗ್ನೇಚರ್ ಬರ್ತಿಲ್ಲ. ಯಾಕೆ ಅಂದರೆ ನೀವಿಲ್ಲಿ ನೋಡ್ಬೋದು, ಸಿಗ್ನೇಚರ್ ಕ್ರಿಯೇಟ್ ಮಾಡಾದಮೇಲೆ ನಮ್ಮ ಸಿಗ್ನೇಚರ್ ಪ್ರಾಪರ್ಟಿ ಏನು ಬೇಕು ಅದನ್ನು ಆ್ಯಡ್ ಮಾಡಿದ್ವಿ, ಬಟ್ ಸಿಗ್ನೇಚರ್ ಡಿಫಾಲ್ಟ್ಸ್ ನೀವಿಲ್ಲಿ ನೋಡ್ಬೋದು, ಫಾರ್ ನ್ಯೂ ಮೇಲ್ಸ್ ಯೂಸ್ ನೋ ಸಿಗ್ನೇಚರ್ ಅಂತ ಇದೆ. ಅದ್ರ ಬದಲು ಏನು ಮಾಡಬೇಕು, ನಾವು ಕ್ರಿಯೇಟ್ ಮಾಡಿರುವಂಥ ಸಿಗ್ನೇಚರ್ ಕಾಣಿಸ್ತಿದೆ ನೋಡಿ, ಮೈ ಡಿಫಾಲ್ಟ್ ಸಿಗ್ನೇಚರ್. ಅದೇ ರೀತಿ ಜೊತೆಗೆ ಆನ್ ರಿಪ್ಲೈ ಆರ್ ಫಾರ್ವರ್ಡ್, ನೀವು ಯಾವ್ದಾರ ಮೇಲ್ನ ರಿಪ್ಲೈ ಮಾಡಬೇಕು ಅಂತಿದ್ರೆ ಅಥವಾ ಫಾರ್ವರ್ಡ್ ಮಾಡಿದ್ರೆ ಅದಕ್ಕೆ ಆ್ಯಡ್ ಮಾಡಬೇಕಾ, ಎಸ್ ನೀವು ಆ್ಯಡ್ ಮಾಡಬೇಕು ಅಂತ ಇದ್ರೆ ಆ ಆಪ್ಷನ್ ಕೂಡ ಚೂಸ್ ಮಾಡ್ಬೋದು. ಓಕೆ, ಸೊ ಇವಾಗ ಈ ಸೆಟ್ಟಿಂಗ್ಸ್ನ ಎಂಟರ್ ಮಾಡಾದಮೇಲೆ ಸೇವ್ ಮಾಡಿ, ಸೇವ್ ಮಾಡಾದಮೇಲೆ ನೀವು ಕಂಪೋಸ್ ಮೇಲ್ ಮಾಡಿದ್ರೆ ನೋಡಿ, ನಿಮಗೆ ಇಲ್ಲಿ ಬೈ ಡಿಫಾಲ್ಟ್ ಸಿಗ್ನೇಚರ್ ಆ್ಯಡ್ ಆಗ್ತಾ ಇದೆ, ಗೊತ್ತಾಯ್ತಲ್ಲ. ಸೊ ದಟ್ ನಿಮ್ಮ ಸಿಗ್ನೇಚರು ಯಾವುದೇ ಒಂದು ಮೇಲ್ನ ನೀವು ಟೈಪ್ ಮಾಡಿದ್ರು ಕೂಡ ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ, ಸೊ ದಟ್ ನೀವು ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಜಿಮೇಲ್ ಐ ಡಿಯಲ್ಲಿ ಅಥವಾ ಜಿಮೇಲಲ್ಲಿ ಒಂದು ಸಿಗ್ನೇಚರ್ನ ಹೇಗೆ ಆ್ಯಡ್ ಮಾಡೋದು ಅಂತ ಗೊತ್ತಾಯಿತು ಅಂದ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೋ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.